ನಮಸ್ಕಾರ. ಕೇಂದ್ರೀಯ ಕುಕ್ಕುಟ ಅಭಿವೃದ್ಧಿ ಸಂಸ್ಥೆ ಮತ್ತು ತರಬೇತಿ ಕೇಂದ್ರ ಸಿಪಿಡಿಒ ಅಂಟಿಯ ಹೆಸರುಘಟ್ಟ. ನಮ್ಮಲ್ಲಿ ರೈತ ಬಾಂಧವರಿಗೆ ಹಿತ್ತಲು ಸಾಕಾಣಿಕೆ ಪದ್ಧತಿ ಅಂದ್ರೆ ಬ್ಯಾಕ್ಯಾರ್ಡ್ ಪೌಲ್ಟ್ರಿಗೆ ಅನುಗುಣವಾಗುವಂತ ಮೂರು ತರಹದ ಕೋಳಿ ಮರಿಗಳು ಲಭ್ಯವಿರುತ್ತವೆ. ಮೊದಲನೇದು ಅಸೀಲ್ ಕ್ರಾಸ್, ಕಾವೇರಿ ಹಾಗೂ ಕಲಿಂಗಪುರಂ. ಇದಲ್ಲದೆ ರೈತ ಬಾಂಧವರಿಗೋಸ್ಕರ ಬಾತುಕೋಳಿಗಳಲ್ಲಿ ಎರಡು ವೆರೈಟಿ ನಮ್ಮಲ್ಲಿ ಲಭ್ಯ ಇರುತ್ತವೆ. ಒಂದು ವೈಟ್ ಪೆಕಿನ್ ಅಂತ, ಮತ್ತೊಂದು ಕಾಕಿ ಕ್ಯಾಪಲ್ ಅಂತ. ರೈತರು ಕಡಿಮೆ ಬಂಡವಾಳದೊಂದಿಗೆ ತಮ್ಮ ವಾತಾವರಣಕ್ಕೆ ಸುಲಭವಾಗಿ ಹೊಂದಿಕೊಳ್ಳುವಂತ ಮತ್ತು ಲಾಭದಾಯಕವಾಗಿಯೂ ಇರುವಂತಹ ಕೋಳಿ ಮರಿಗಳನ್ನು ನಮ್ಮಲ್ಲಿ ಬಂದು ಪ್ರೀವಿಯಸ್ ಆರ್ಡರ್ ಕೊಟ್ಟು ಬುಕ್ಕಿಂಗ್ ಮಾಡ್ಬೋದು. ಮಿನಿಮಮ್ ಆರ್ಡರ್ ನಂಬರು 100 ಇರುತ್ತೆ. ಒಂದು ತಿಂಗಳ ವೈಟಿಂಗ್ ಪೀರಿಯಡ್ ಸಹ ಇರುತ್ತೆ. ರೈತ ಬಾಂಧವರು ಹೆಸರುಘಟ್ಟ CPDOTI ಫಾರ್ಮಿಗೆ ಖುದ್ದು ಭೇಟಿ ಕೊಟ್ಟು ಎಲ್ಲ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಬುಕ್ಕಿಂಗ್ ಮಾಡ್ಕೋಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಯಾವುದೇ ಕೋಳಿ ಮೊಟ್ಟೆ ಕೊಡಲಿಕ್ಕೆ ಕನಿಷ್ಠ 16-18 ವಾರ ಅದು ಬೇಕು, ಅದು ಇದಾಗಲಿಕ್ಕೆ. ನಮ್ಮ ಕೋಳಿಗಳು ಸಾಧಾರಣ 5 ನಿಮಗೆ ಮೊಟ್ಟೆ ಕೊಡೋಕ್ಕೆ ಶುರುವಾಗುತ್ತೆ. ಅದರಲ್ಲಿ ಮೊಟ್ಟೆಗೆ ಉತ್ತಮವಾದ ತಳಿ ನಮ್ಮಲ್ಲಿ ಸದ್ಯಕ್ಕೆ ಲಭ್ಯವಿರೋದು ಕಲಿಂಗಪುರಂ. ಇದು ಸುಮಾರು 240-250 ವಾರ್ಷಿಕ ಸರಾಸರಿ ಮೊಟ್ಟೆಯನ್ನು ಕೊಡುತ್ತೆ. ಅದು ಕೂಡ ಬ್ರೌನ್ ಎಗ್ಸ್ ಆಗಿರುತ್ತೆ. ಅದು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಗೆ ಬಿಕ್ರಿ ಆಗುತ್ತೆ. ಲಾಭದಾಯಕವಾದ ಕೃಷಿ ನೀವು ಪೌಲ್ಟ್ರಿ ಮಾಡಬೇಕು ಅಂತಿದ್ದಲ್ಲಿ ಅವರೇಜ್ 100 ಅದು 1 KG ಅಷ್ಟಾದರೂ ಅಟೈನ್ ಆಗಬೇಕು. ಮತ್ತೆ ಇದರಲ್ಲಿ ಬ್ಯಾಕ್ಯಾರ್ಡ್ ಪೌಲ್ಟ್ರಿ ಅಥವಾ ಇತರ ಸಾಕಾಣಿಕೆ ಪದ್ಧತಿಯಲ್ಲಿ ಕಡಿಮೆ ಬಂಡವಾಳ ಅಥವಾ ಮಿತವಾದ ಬಂಡವಾಳ ಮತ್ತು ಮಿತವಾದ ಆದಾಯ ಇದನ್ನ ಗುರಿಯಾಗಿಟ್ಕೊಳ್ಬೇಕು ರೈತ ಬಾಂಧವರು. ಇಲ್ಲಿ ಯಥೇಚ್ಛವಾಗಿ ಅಧಿಕ ಬಂಡವಾಳ ಹಾಕೋದ್ರಿಂದ ಅಧಿಕವಾಗಿ ಲಾಭ ಮಾಡೋಕ್ಕಾಗಲ್ಲ. ಇದು ಕಮರ್ಷಿಯಲ್ ಪೌಲ್ಟ್ರಿ ತರ ಅಲ್ಲ. ಅಲ್ಲಿ ಜಾಸ್ತಿ ಬಂಡವಾಳನೂ ಹಾಕ್ಬೋದು, ಜಾಸ್ತಿ ಲಾಭಾಂಶನೂ ಪಡಿಬಹುದು. ಇಲ್ಲಿ ಮಿತವಾದ ಬಂಡವಾಳ ಮತ್ತು ಮಿತವಾದ ಆದಾಯ ಇದನ್ನ ಗುರಿಯಾಗಿಟ್ಕೊಳ್ಬೇಕು. ಬಗ್ಗೆ ಹೇಳೋದಾದ್ರೆ ಇದು ಕೂಡ ರೈತರಿಗೆ ಒಂದು ಅಡಿಷನಲ್ ಇನ್ಕಮ್ ಅಂತಾನೆ ಹೇಳ್ಬಹುದು. ಒಂದು ಮನೆಯಲ್ಲಿ ಪುಟ್ಟದಾಗಿ ಇವಕ್ಕೆ ಏನು ಚಿಕ್ಕದಾಗಿ ಹಿತ್ತಲಲ್ಲಿ ಒಂದು ಕೊಳಾಯಿ ಮಾಡಿಕೊಂಡು ಸಾಕೋಬಹುದು. ಒಂದು ಫ್ಯಾಮಿಲಿಗೆ 10 ಕನಿಷ್ಠ ಅಂದ್ರೆ 10 ಇಟ್ಕೋಬಹುದು. ಕಾಕಿ ಕ್ಯಾಂಪಲ್ ಅನ್ನೋದು ಸುಮಾರು 270-290 ವಾರ್ಷಿಕ ಸರಾಸರಿ ಮೊಟ್ಟೆಯನ್ನು ಕೊಡುತ್ತೆ. ಇದು ನಿಮಗೆ ಮಾರುಕಟ್ಟೆಯಲ್ಲಿ ಏನಿಲ್ಲ ಅಂದ್ರೂ 6-8 ತನಕ ಒಂದು ಮೊಟ್ಟೆ ಸೇಲ್ ಮಾಡ್ಕೋಬಹುದು. ಇದು ನಿಮ್ಮ ಫ್ಯಾಮಿಲಿಗೆ ಒಂದು ಅಡಿಷನಲ್ ಇನ್ಕಮ್ ಆಗಿ ಸಪೋರ್ಟ್ ಮಾಡುತ್ತೆ. ಮತ್ತೆ ಇದಕ್ಕೆ ಇಂಥದೇ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಫೀಡ್ಗಳು ಕೊಟ್ಕೊಂಡು ಆಮೇಲೆ ನಿಮ್ಮಲ್ಲೇ ಲಭ್ಯವಿರುವಂಥ ರಾಗಿ ಆಗಿರ್ಬೋದು, ಅಕ್ಕಿ ನುಚ್ಚಾಗಿರ್ಬೋದು, ಉಳ್ಕಿದ ಅನ್ನ ಅಥವಾ ಮೇಯಕ್ಕೆ ಬಿಟ್ಟರೆ ಆಚೆ ಕಡೆ ಅವೇ ಹುಳ ಎಲ್ಲ ಇಟ್ಕೊಂಡು ತಿಂತವೆ. ರಾತ್ರಿ ಹೊತ್ತು ಒಂದು ಸ್ವಲ್ಪ ಶೆಲ್ಟರ್ ಮಾಡಬೇಕು. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಇದರಲ್ಲಿ ಅಂದರೆ ನಿಮಗೆ ಬೆಳಗ್ಗೆ 9-10 ಒಳಗೆಲ್ಲ ಇದ್ರಲ್ಲಿ ಮೊಟ್ಟೆ ಸಿಕ್ಕೋಗುತ್ತೆ. ಅದಾದಮೇಲೆ ಮೊಟ್ಟೆ ತಗೊಳ್ಬೋದು ಮತ್ತು ಫೀಲ್ಡಿಗೆ ಬಿಡ್ಬೋದು ಅವನ್ನ. ಅದರಿಂದ ಕಾಯಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದೊಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಇದರಲ್ಲಿ ಮಾತುಕೊಳ್ಳಿ. ವೈಟ್ ಪೆಕಿನ್ ಆದರೆ ನಿಮಗೊಂದು 2 ಸರಾಸರಿಯಾಗಿ 3 KG ತನಕ ತೂಕ ಬರುತ್ತೆ. ಮಾಂಸಕ್ಕೆ ಒಳ್ಳೆ ತಳಿಯಾಗಿದೆ. ಒಂದು ಮರಿ ಬೆಲೆ ಎಷ್ಟು? ವೈಟ್ ಪೆಕಿನ್ ಬಂದು 1 1 35 ರೂಪಾಯಿ. ಕಾಕಿ ಕ್ಯಾಂಪಲ್ ಆದರೆ 1 25 ರೂಪಾಯಿ. ಅದೇ ರೀತಿ ಕೋಳಿ ಇದು ಕೋಳಿಯಲ್ಲಿ ಕಲಿಂಗಪುರಂ ಬಂದು 20 ರೂಪಾಯಿ, ಕಾವೇರಿ 23 ರೂಪಾಯಿ, ಅಸೀಲ್ ಕ್ರಾಸ್ 25 ರೂಪಾಯಿ. ಡಾಕ್ಟರ್ ಬಾಲರಾಜ್, ಫಾರ್ಮ್ ಮ್ಯಾನೇಜರ್, CPDO ಟಿಐ. ಥ್ಯಾಂಕ್ ಯು ಸರ್.